ವೆಲ್ಕಮ್ ಬ್ಯಾಕ್. ಸಿಎಂ ಗೆ ಇನ್ನೂ ಕೂಡ ಸಂಪುಟ ತಲೆಬಿಸಿ ಮಾತ್ರ ತಪ್ಪಿಲ್ಲ. ಫಸ್ಟ್ ಸಂಪುಟ ರಚನೆ ತಲೆಬಿಸಿ ಆಯ್ತು, ಅದಾದ್ಮೇಲೆ ಖಾತೆ ಹಂಚಿಕೆ ತಲೆಬಿಸಿ ಅಂತ ಆಯ್ತು. ಈಗ ಖಾತೆ ಹಂಚಿಕೆ ಆಗಿದ್ರೂ ಕೂಡ ಈ ಸಂಪುಟ ತಲೆಬಿಸಿ ಮಾತ್ರ ನಿಂತಿಲ್ಲ. ಈಗಿರುವಂತ ನಾಲ್ಕು ಸಚಿವ ಸ್ಥಾನಗಳಿಗೆ ಆಕಾಂಕ್ಷಿಗಳ ಲಾಭಿ ದೊಡ್ಡ ಮಟ್ಟದಲ್ಲೇ ಇದೆ. ಯಾರ ಮುಖಾಂತರ ಲಾಭಿ ಮಾಡಿಸ್ತಾ ಇದ್ದಾರೆ, ಪ್ರೆಷರ್ ಅನ್ನ ಹಾಕಿಸ್ತಿದಾರಂದ್ರೆ ಈ ಗಾಡ್ ಫಾದರ್ಗಳು ಅಂತ ಇರ್ತಾರಲ್ಲ ರಾಜಕಾರಣದಲ್ಲಿ, ಯಾರು ಕರ್ಕೊಂಬಂದ್ರು, ಯಾರು ಗುರು ಅಂತ ಕನ್ಸಿಡರ್ ಮಾಡ್ತಾರೆ ರಾಜಕಾರಣದಲ್ಲಿ, ಅಂತವ್ರ ಮುಖಾಂತರ ಒತ್ತಡ ತಂತ್ರಗಳನ್ನ ಹೇರ್ತಾ ಇದ್ದಾರೆ. ನಾಲ್ಕು ಸ್ಥಾನಗಳಿಗೆ ಎರಡು ಡಜನ್ಗೂ ಅಧಿಕ ಶಾಸಕರು ಬಿಜೆಪಿ ಲಾಬಿ ಮಾಡ್ತಾ ಇದ್ದಾರೆ. ಶಾಸಕರ ಲಾಬಿಯಿಂದ ಸಿಎಂ ಹಾಗೇನೆ ವರಿಷ್ಠರಿಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಈಗ ಬಹುತೇಕ ಶಾಸಕರುಗಳು ತಮ್ಮ ತಮ್ಮ ಗಾಡ್ ಫಾದರ್ಸ್ ಮುಖಾಂತರ ಲಾಬಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮೂಲಕ ಒಂದಿಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ. ಅವರು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು, ಅದು ರೇಣುಕಾಚಾರ್ಯ ಇರ್ಬೋದು ಅಥವಾ ರಾಜುಗೌಡ ಇರ್ಬೋದು, ಮತ್ತೆ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್, ಅವ್ರದೇ ರೀತಿಯಲ್ಲಿ ಲಾಬಿಗಳನ್ನ ಮಾಡ್ತಿದ್ದಾರೆ. ಇನ್ನು ಅರವಿಂದ್ ಬೆಲ್ಲದ ಸಿಎಂ ರೇಸ್ ಅಲ್ಲಿ ಇದ್ದಂತ ಹೆಸರು ಒಂದು ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ವಲ್ಲ, ಸೊ ಆ ಥರದೊಂದು ನಿರಾಸೆ ಅವರು ಮನಸ್ಸಲ್ಲಿದೆ, ಜೊತೆಗೆ ಲಾಬಿಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ರಾಮದಾಸ್ ಅವರು ಅಷ್ಟೇ ಅಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ತಮ್ಮ ಅಸಮಾಧಾನವನ್ನ ಬಹಿರಂಗಪಡಿಸಿದ್ರು. ಇನ್ನು ಎಂ ಪಿ ಕುಮಾರಸ್ವಾಮಿ ಅವರು ಒಬ್ಬರೇ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದು ನೋಡಿದಿರಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒನ್ಸ್ ಅಗೇನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇರೋದು ನಾಲ್ಕು ಸ್ಥಾನ ಸಂಪುಟದಲ್ಲಿ, ಅದಕ್ಕೆ ಲಾಭಿ ಮಾಡ್ತಿರೋರು ಎರಡು ಡಜನ್ಗೂ ಹೆಚ್ಚು ಶಾಸಕರುಗಳು. ಈಗ ಇದೇ ವಿಚಾರ ಸಿಎಂಗೆ ಮತ್ತೆ ವರಿಷ್ಠರಿಗೆ ಯಾವ ತರ ಒಂದು ತಲೆಬಿಸಿ ತಂದಿದೆ, ಟೆನ್ಷನ್ ಕ್ರಿಯೇಟ್ ಮಾಡಿದೆ? ಸರ್ಮಿತಾ ಶೆಟ್ಟಿ, ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇರುವ ನಾಲ್ಕು ಸ್ಥಾನಗಳನ್ನು ಭರ್ತಿ ಮಾಡೋದೇ ಒಂದು ಎಲ್ಲ ಒಂದು ಕಡೆ ಸಂಕಷ್ಟ ಮತ್ತು ಸಂಕಟ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ನಾಲ್ಕು ಸ್ಥಾನಗಳಿಗೆ ಎರಡು ಡಜನ್ ಹೆಚ್ಚು ಎಂಎಲ್ಎಗಳು ಈಗ ಲಾಬಿ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈ ಬಾರಿ ಲಾಬಿಯನ್ನು ತುಂಬಾ ವಿಶೇಷವಾಗಿ ತುಂಬಾ ಬುದ್ಧಿವಂತಿಕೆಯಿಂದ ಶಾಸಕರುಗಳು ಮಾಡ್ತಾರೆ, ತಮ್ಮ ತಮ್ಮ ಗಾಡ್ ಫಾದರ್ಗಳ ಮುಖಾಂತರ ಲಾಬಿಯನ್ನು ಮಾಡ್ತಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರವರ ಮುಖಾಂತರ, ರೇಣುಕಾಚಾರ್ಯ ಸೇರಿದಂತೆ, ಮಾಡಾಳು ವಿರುಪಕ್ಷಪ್ಪ, ಅರ್ತಾಳು ಹಾಲಪ್ಪ ಸೇರಿದಂತೆ ಅನೇಕರು, ರಾಜುಗೌಡ ಸೇರಿದಂತೆ ಅನೇಕರು ಲಾಬಿಯನ್ನು ಮಾಡ್ತಿದ್ದಾರೆ. ಮತ್ತೆ ಕೆಲವರು ಇದೇ ಮೊದಲ ಬಾರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮುಖಾಂತರ ಕೂಡ ಲಾಬಿಯನ್ನು ನಡೆಸ್ತಾರೆ. ಇನ್ನೊಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಮುಖಾಂತರ ಕೂಡ ಒಂದಷ್ಟು ಜನ ಆ ಸಂಘ ಪರಿವಾರದ ಹಿನ್ನೆಲೆಯನ್ನು ಇಟ್ಕೊಂಡು ಲಾಬಿಯನ್ನು ಮಾಡ್ತಿದ್ದಾರೆ. ಉಳಿದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಡೆಯಿಂದ ಒಂದಷ್ಟು ಲಾಬಿ ಆದರೆ, ಮತ್ತೊಂದು ಕಡೆ ಕೇಂದ್ರ ನಾಯಕರ ಮುಖಾಂತರ ಲಾಬಿ, ಮತ್ತೆ ಸಂಘ ಪರಿವಾರದ ಪ್ರಮುಖ ಮುಖಂಡರ ಮುಖಾಂತರ ಲಾಬಿಯನ್ನು ಕೂಡ ಆರಂಭಿಸ್ತಾರೆ. ಸದ್ಯ ನಾಲ್ಕು ಸ್ಥಾನಗಳನ್ನು ಭರ್ತಿ ಮಾಡುವಂತಹ ಭರ್ತಿ ಮಾಡಲು ಈಗಾಗಲೇ ಬಸವರಾಜ ಬೊಮ್ಮಾಯಿ ಆಸಕ್ತಿ ತೋರಿದ್ರು ಕೂಡ, ಒಂದು ವೇಳೆ ನಾಲ್ಕು ಸ್ಥಾನಗಳು ಭರ್ತಿ ಮಾಡಿದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜೇನುಗೂಡಿಗೆ ಕೈ ಹಾಕಿದಂತಹ ಸ್ಥಿತಿ ನಿರ್ಮಾಣ ಆಗುವಂತದ್ದು ಖಚಿತ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್, ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ಸಿಟಿ ಪ್ರಕರಣ ಈಗಾಗಲೇ ಹೈಕೋರ್ಟ್ನಲ್ಲಿ ಅಂತಿಮ ಹಂತದಲ್ಲಿ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಪ್ರಕರಣ ಅವರ ಪರವಾಗಿ ಬರ್ತಾ ವಿರುದ್ಧವಾಗಿ ಬರ್ತಾ ಗೊತ್ತಿಲ್ಲ. ಆದರೆ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ. ನಮ್ಮ ಕುಟುಂಬಕ್ಕೆ ನೀವು ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕು, ಯಾಕಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ನಾವು ಬಿಜೆಪಿ ಸರ್ಕಾರ ರಚನೆಗೆ ಅಡಿಗಲ್ಲ ಹಾಕಿದಂಥವ್ರೆ ನಾವು, ಹಾಗಾಗಿ ನಮಗೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕಾಗಿ ನೀವು ಯಾರಿಗಾದರೂ ಕೊಟ್ಕೊಳ್ಳಿ, ಆದರೆ ಒಂದು ಸ್ಥಾನವನ್ನು ಮೀಸಲಿಡಿ ಅಂತೇಳಿ ಈಗಾಗಲೇ ಒತ್ತಡವನ್ನು ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಕಾಗವಾಡದ ಶಾಸಕ ಆಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್, ನಾನು ಮರಾಠ ಸಮುದಾಯಕ್ಕೆ ಬಂದಿರತಕ್ಕಂಥ ಮರಾಠಿಗರಿಗೆ ಅನ್ಯಾಯ ಆಗಿದೆ, ಅಲ್ಲದೆ ನಾನು ಕೂಡ ಆಪರೇಷನ್ ಕಮಲದ ಮುಖಾಂತರ ಬಂದು ಸರ್ಕಾರವನ್ನು ಸರ್ಕಾರ ಆಗಲಿಕ್ಕೆ ಕೈಜೋಡಿಸಿದಂಥವ್ರು, ನನಗೆ ಅನ್ಯಾಯ ಇದೆ, ನಮಗೆ ಸಚಿವನಾಗಿ ಮಾಡಲೇಬೇಕು ಅಂತೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ ಎಂ ಎಲ್ ಸಿ ಆಗಿರತಕ್ಕಂಥ ಆರ್ ಶಂಕರ್ ಅವರು ಕೂಡ ಸರ್ಕಾರ ರಚನೆಯಲ್ಲಿ ನಂದು ಪ್ರಮುಖ ಪಾತ್ರ, ನಾನು ಶಾಸಕ ಸ್ಥಾನಕ್ಕೆ ತ್ಯಾಗ ಮಾಡಿದೆ ಮತ್ತು ಕ್ಷೇತ್ರವನ್ನು ನನಗೆ ಕೊಡಲಿಲ್ಲ, ಕೊನೆಗೆ ಎಂ ಎಲ್ ಸಿ ಆಗಿ ಬಂದೆ, ನನಗೂ ಶಾಸಕ ಸಚಿವ ಸ್ಥಾನ ಕೊಡಬೇಕಂತೇಳಿ ಇನ್ನೊಂದು ಕಡೆ ಲಾಬಿಯನ್ನು ಶುರು ಹಚ್ಚಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸಿ ಪಿ ಯೋಗೇಶ್ವರ್ ಎಲ್ಲೊಂದು ಕಡೆ ಆಪರೇಷನ್ ಕಮಲಕ್ಕೆ ಪ್ರಮುಖವಾದ ಸೂತ್ರಧಾರನೇ ನಾನು, ಹಾಗಾಗಿ ನನಗೆ ಅವಕಾಶವನ್ನು ಕೊಡಬೇಕಂತೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿಯಾದರೆ, ಆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನನ್ನ ಪರವಾಗಿದೆ, ಆದರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬೇರೆ ಬೇರೆ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿ ನನ್ನನ್ನು ವಿರೋಧ ವ್ಯಕ್ತಪಡಿಸ್ತಾರೆ, ಹಾಗಾಗಿ ನೀವು ಬಿ ಎಸ್ ಯಡಿಯೂರಪ್ಪರವರನ್ನ ಮನವೊಲಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಜಾಣ್ಮೆ ಉತ್ತರವನ್ನು ಕೊಟ್ಟಿರುವಂಥದ್ದು ಬಿ ಎಸ್ ಯಡಿಯೂರಪ್ಪರವ್ರನ್ನ ಯಾವುದೇ ಕಾರಣ ಕೂಡ ನಾನು ಮನವೊಲಿಸಲ್ಲ, ನೀವೇ ಬೇಕಾದ ಮನವೊಲಿಸ್ಕೊಳ್ಳಿ, ಆ ವಿಷಯಕ್ಕೆ ನಾನು ಕೈ ಹಾಕಲ್ಲ ಅನ್ನೋ ಮುಖಾಂತರ ಕೈ ತೊಳೆದುಕೊಂಡಿದ್ದಾರೆ. ಇದರ ನಡುವೆ ಪ್ರಮುಖವಾಗಿ ಎಂ ಪಿ ರೇಣುಕಾಚಾರ್ಯ, ರಾಜುಗೌಡ, ಮಾಡಾಳು ವಿರುಪಕ್ಷ, ವಿರುಪಾಕ್ಷಪ್ಪ, ಹರತಾಳು ಹಾಲಪ್ಪ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕರು ಲಾಬಿಯನ್ನು ಆರಂಭಿಸಿರುವಂಥದ್ದು. ಈ ಲಾಬಿಯ ನಡುವೆ ಅರವಿಂದ್ ಬೆಲ್ಲದವರು ಮುಖ್ಯಮಂತ್ರಿ ರೇಸ್ನಲ್ಲಿದ್ದಂಥವ್ರು, ಅವರಿಗೆ ಸಚಿವ ಸ್ಥಾನ ಕೂಡ ಸಿಗಲಿಲ್ಲ. ಹಾಗಾಗಿ ಎಲ್ಲೊಂದು ಕಡೆ ರಾಜಕೀಯವಾಗಿ ಅತಿದೊಡ್ಡ ಅವಮಾನ ಕೂಡ ಅವರ ಕಣ್ಣು ಮುಂದೆ ಇರತಕ್ಕಂಥದ್ದು. ಇದು ಇದನ್ನು ಪ್ರತಿಷ್ಠೆಗೆ ತೆಗೆದುಕೊಂಡಿರತಕ್ಕಂಥ ಅರವಿಂದ್ ಬೆಲ್ಲದವರು ನಾಲ್ಕು ಸ್ಥಾನವನ್ನು ಭರ್ತಿ ಮಾಡೋ ಸಂದರ್ಭದಲ್ಲಾದರೂ ನಾನು ಮಂತ್ರಿ ಸ್ಥಾನವನ್ನು ಪಡೆಯಲೇಬೇಕಂದ್ರೆ ತನ್ನದೇ ಆದ ಲಾಬಿಯನ್ನು ಆರಂಭಿಸ್ತಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಎಲ್ಲೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ಅಧಿಕ
ಅಧಿಕಾರದಿಂದ ಇಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತರು. ಆದರೆ ಅವರಿಗೂ ಕೂಡ ಬಿಜೆಪಿ ಹೈಕಮಾಂಡ್ ಅತಿದೊಡ್ಡ ನಿರಾಸೆಯನ್ನು ಉಂಟು ಮಾಡಿರುವಂಥದ್ದು ಕೂಡ ಇಲ್ಲೊಂದು ಕಡೆ ಅವ್ರಿಗೂ ಕೂಡ ಇದೊಂಥರ ದಂತಭಗ್ನ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಅವರು ಕೂಡ ತೆರೆಮರೆಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ 4 ಸ್ಥಾನಗಳಿಗೆ 2 ಡಜನ್ಕ್ಕೂ ಹೆಚ್ಚು ಎಂಎಲ್ಎಗಳು ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಇದು ದೊಡ್ಡ ತಲೆನೋವು ಮತ್ತು ಬಿಜೆಪಿ ಹೈಕಮಾಂಡ್ ಕೂಡ ದೊಡ್ಡ ತಲೆನೋವು. ಯಾಕಂತೇಳಿ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಇರುವಂಥದ್ದು 25 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ಇರುವಂಥದ್ದು, ಜೊತೆಗೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆ ಇರುವಂಥದ್ದು. ಹಾಗಾಗಿ ಇದು ಎಲ್ಲೊಂದು ಕಡೆ ಸಚಿವ ಸ್ಥಾನ ಸಿಗದೇ ಇದ್ದಂತರೂ ವ್ಯತಿರಿಕ್ತವಾಗಿ ಎಲ್ಲೊಂದು ಕಡೆ ಪಕ್ಷದ ಪರವಾಗಿ ಕೆಲಸ ಮಾಡಲೆಂಬ ಆತಂಕ ಕೂಡ ಎದುರಾಗಿರುವಂಥದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್.